ಸ್ವಾವಲಂಬನೆಯಿಂದ ಕಂಡ ಕನಸನ್ನ ನನಸು ಮಾಡಬಹುದು ಎಂಬುದನ್ನ ಸಾಧಿಸಿ ತೋರಿಸಿಕೊಟ್ಟ ಆದರ್ಶ ಗ್ರಾಮವೊಂದು ನಮ್ಮ ಕರಾವಳಿಯಲ್ಲಿದೆ. ಸಮಸ್ಯೆ ಪರಿಹಾರಕ್ಕಾಗಿ ಶಸ್ತ್ರ ಹಿಡಿದು ಹೋರಾಟ ಕೇಳಿದ್ದಂತಹ ನಕ್ಸಲ್ ಪೀಡಿತ ಗ್ರಾಮ ಇದೀಗ ವಿದ್ಯುತ್ ಸ್ವಾವಲಂಬಿಯಾಗಿ ರೂಪುಗೊಂಡಿದೆ. ಅಮಾವಾಸ್ಯ ಬಯಲು ಚಾರಿಟೇಬಲ್ ಟ್ರಸ್ಟ್ ಕಂಡ ಕನಸು ನನಸಾಗಿದೆ. ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಳ್ಳಿಕರು ಮನಸ್ಸು ಮಾಡಿದ್ರೆ ಏನನ್ನು ಸಾಧಿಸಬಲ್ಲರು ಅನ್ನೋದಕ್ಕೆ ಸಾಕ್ಷಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಾವಾಸ್ಯ ಬಯಲು ಗ್ರಾಮ. ನಕ್ಸಲ್ ಪೀಡಿತ ಗ್ರಾಮವೆಂದೇ ಹೆಸರಾಗಿದ್ದ ಈ ಗ್ರಾಮ ಇದೀಗ ಪ್ರಕೃತಿಯನ್ನ ಅವಲಂಬಿಸಿ ಅಭಿವೃದ್ಧಿಯ ಕನಸು ಕಂಡು ಸಂಪೂರ್ಣ ಸೋಲಾರ್ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕನಸು ನನಸು ಮಾಡಿದ್ದು ಅಮಾವಾಸ್ಯ ಬಯಲು ಚಾರಿಟೇಬಲ್ ಟ್ರಸ್ಟ್. ರಾಜಕೀಯದಲ್ಲಿ ವಿವಿಧ ಹುದ್ದೆಯನ್ನ ಅನುಭವಿಸಿ ಸದ್ಯ ರಾಜಕಾರಣದಿಂದ ನಿವೃತ್ತರಾಗಿರುವ ಹಿರಿಯ ನಾಯಕ ಎಚ್ ಜಿ ಕೊಡ್ಗಿ ಈ ಟ್ರಸ್ಟ್ನ ಮುಖ್ಯಸ್ಥರು. ಇವರೊಬ್ಬ ಅಪರೂಪದ ರಾಜಕಾರಣಿ. ಕಾಡುಗುಡ್ಡ ಪರಿಸರದ ಮಡಿಲಲ್ಲಿರುವ ಈ ಗ್ರಾಮದ ಎಲ್ಲಾ ಮನೆಗಳು ಈಗ ಸೋಲಾರ್ ಅಳವಡಿಸಿಕೊಂಡಿವೆ. ಮೂರು ಹಂತಗಳಲ್ಲಿ ಸುಮಾರು 1,500 ಮನೆಗಳಿಗೆ ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕ್ರಾಂತಿಕಾರಿ ಸಾಧನೆಯಿಂದ 1,800 ಕುಟುಂಬಗಳಿಗೆ ಸೋಲಾರ್ ದೀಪ ಮತ್ತು 27 ಸೋಲಾರ್ ದಾರಿ ದೀಪಗಳನ್ನ ಅಳವಡಿಸಲಾಗಿದೆ. 1497 ಮನೆಗಳಿಗೆ ಯೋಜನೆಯಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. 1497 ಅದು ಕೂಡ ಆ ಕಾಲದಲ್ಲಿ ನಾವು ನಿರ್ಣಯ ಮಾಡುವಾಗಿದ್ದ ಮನೆಗಳು ಯೋಜನೆ. ಅದರ ನಂತರ ಹಿಂದೆ ಕೊಟ್ಟದ್ದು ಉಂಟು. ಹಿಂದೆ ಯಾರಿಗೆ ದೀಪ ಕೊಟ್ಟು ದೇವರನ್ನು ಸೇರಿಸಲಿಕ್ಕಿರಲಿಲ್ಲ, ನಾವು ಹಿಂದೆ ಕೊಟ್ಟದ್ದು ಉಂಟು ಬೇರೆ. ಈ 1497 1.5-2 ವರ್ಷ ಆಯ್ತು, ಹಿಂದೆ ಕಂಪ್ಲೀಟ್ ಆಗಿದೆ. ಅವರಿಗೆ ಹಣ ಬೇರೆ ಬೇರೆ ರೀತಿ ಹಣವನ್ನು ಅದಕ್ಕೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೊಡದೆ, ಕೇಂದ್ರ ಸರ್ಕಾರ ಎಮ್ಮನ್ಯಾರು 30 ಕೊಡ್ತಿದ್ದು ಕೊಡಲಿಲ್ಲ. 27 ಲಕ್ಷ ಒಂದು ರೀತಿಯಿಂದ ಮೋಸ ಆಗಿದೆ. ನಮಗೆ ಅವರು ಮೋಸ ಮಾಡಿದ್ದಾರೆ ನಾನು ಹೇಳೋದಿಲ್ಲ, ಯಾಕಂದರೆ ಸರ್ಕಾರ ಮೋಸ ಮಾಡಿದ್ದು ನಾನೇ ಹೇಳೋದು. ಅಂತೂ ನಮಗೆ ಮೋಸ ಆಗಿದೆ, ಬರಲಿಲ್ಲ. ಕಡೆ ರಾಜ್ಯ ಸರ್ಕಾರದಿಂದ ಸುನಾಥ ಪೂಜಾರಿ ನಾವೆಲ್ಲ ಒಟ್ಟಾರೆ ಹಣವನ್ನು ಬರೋ ಮಾಡಿದ್ದು. ಅಂತೂ ಒಟ್ಟಾರೆ ಹಣವನ್ನು ಸಂಪೂರ್ಣವಾಗಿ ಕೊಟ್ಟಿದೆ, ಯೋಜನೆ ಸಂಪೂರ್ಣ ಆಗಿದೆ. ಇವತ್ತೆಲ್ಲ ಅಮಾಸ್ ಬೇಲ್ ಗ್ರಾಮದಲ್ಲಿ ಉಳಿದ ಮನೆಗಳಿಗೆ ಬಹಳ ಮನೆಗಳು ಉಳಿದಿಲ್ಲ, ಸಂಪೂರ್ಣ ಆಗಿದೆ ಅಂತ ಹೇಳುವುದು ನಾವು. ಗ್ರಾಮೀಣ ಕರ್ನಾಟಕದಲ್ಲಿ ವಿದ್ಯುತ್ನದ್ದೆ ಸಮಸ್ಯೆ. ಈ ಕಣ್ಣಾಮುಚ್ಚಾಲೆಯಿಂದ ರೋಸಿ ಹೋಗಿ ಎಲ್ಲಾ ಗ್ರಾಮಸ್ಥರು ಈ ಯೋಜನೆಗೆ ಕೈ ಜೋಡಿಸಿದ್ದಾರೆ. ಮ್ಯಾಗಿಸೆ ಪ್ರಶಸ್ತಿ ಪಡೆದ ಹರೀಶ್ ಹಂದೆ ಅವರ ನೇತೃತ್ವದ ಸೆಲ್ಕೋ ಸಂಸ್ಥೆ ಸಾಮಾನ್ಯ ದರದಲ್ಲಿ ಸೋಲಾರ್ ಯಂತ್ರಗಳನ್ನ ವ್ಯವಸ್ಥೆ ಮಾಡಿದೆ. ಪ್ರತಿಯೊಬ್ಬ ಗ್ರಾಮಸ್ಥ ಒಂದು ನಿಗದಿತ ಮೊತ್ತವನ್ನ ನೀಡಿದ್ದೆ, ಉಳಿದ ಶೇಕಡಾ 75% ಹಣವನ್ನ ಜಿಲ್ಲಾಡಳಿತ ಭರಿಸುತ್ತೆ. ಎಂಎನ್ಆರ್ಇ ಮತ್ತು ಕೆಡ್ರಲ್ ಮುಂತಾದ ಸಂಸ್ಥೆಗಳು ಕೈ ಜೋಡಿಸಿವೆ. ಕೆಲವು ಮನೆಗಳಿಗೆ 2 ದೀಪ, ಇನ್ನುಳಿದವಕ್ಕೆ 4 ದೀಪ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಪೂರ್ಣ ಗ್ರಾಮ ಸೋಲಾರ್ ಅಳವಡಿಸಿಕೊಂಡ ಬೇರೆ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಕಾಣಸಿಗಲ್ಲ ಅನ್ನೋದು ಈ ಯೋಜನೆಯ ಹೆಗ್ಗಳಿಕೆ. 2016 ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಆಗ ಪ್ರತಿಯೊಂದು ಕುಟುಂಬವೂ ಇದನ್ನು ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದರು. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ತುಂಬ ಕುಗ್ರಾಮವಾದ ಕಾರಣ ನಮ್ಮಲ್ಲಿ ಕರೆಂಟಿನ ಅಭಾವವಿರ್ತಿತ್ತು. ಹಾಗಾಗಿ ಈ ಸೋಲಾರ್ ಅನ್ನೋದು ತುಂಬ ಒಳ್ಳೆಯದಾಯಿತು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಪ್ರತಿಯೊಂದಕ್ಕೂ. ಕರೆಂಟ್ ಇಲ್ಲಿದ್ದಾಗ ಕಷ್ಟ ಆಗ್ತಿತ್ತು, ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದರು ಜನರು ಕೂಡ. ಈಗಾಗಲೇ ಸಂಪೂರ್ಣ ಸೋಲಾರ್ಯುಕ್ತ ಗ್ರಾಮವಾಗಿ ಸಜ್ಜಾಗಿದೆ. ರಟ್ಟಾಡಿ ಗ್ರಾಮ, ಅಮಾವಾಸ್ಯ ಬೇಲ್ ಗ್ರಾಮ, ಮಚ್ಚಟ್ಟು ಗ್ರಾಮ, ಮೂರು ಗ್ರಾಮವನ್ನು ಒಳಗೊಂಡಿರುತ್ತದೆ. ಗ್ರಾಮೀಣ ಸಮಸ್ಯೆಗೆ ಶಸ್ತ್ರ ಹೋರಾಟ ಉತ್ತರವಲ್ಲ, ಉತ್ತರ ಪ್ರಕೃತಿಯಲ್ಲಿ ಇದೆ ಅನ್ನುವುದನ್ನ ಅಮಾವಾಸ್ಯ ಬಯಲು ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದಾರೆ. ಈ ಸೋಲಾರ್ ಗ್ರಾಮಕ್ಕೊಂದು ಬಿಗ್ ಸೆಲ್ಯೂಟ್. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.